ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋ ಸಂಭ್ರಮದಲ್ಲಿ ನಾವು ಬೆಳಗ್ಗೆಯಿಂದನೇ ಇಲ್ಲಿಗೆ ಬಂದು ಎಲ್ಲರೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭಾಶಯ ತಿಳಿಸಕ್ಕೆ ಅಂದ್ಬಿಟ್ಟಿದ್ದೇನೆ. ಮೈಸೂರಿಂದ ಬಂದಿದ್ದೀವಿ. 5 ವರ್ಷ ಅವರು ರಾಜ್ಯಭಾರ ಮಾಡಿರೋದ್ರಿಂದ ಯಾವ ವಿಧವಾದ ಕಪ್ಪು ಚುಕ್ಕೆಯನ್ನು ಬರದೇ ಇದ್ದಂಗೆ ಅವರು ನಡ್ಕೊಂಡಿದ್ದಾರೆ. ಅದನ್ನು ಜನ ಬಯಸ್ತಾ ಇದ್ದಾರೆ ಹಾಗೂ ಪ್ರತಿಯೊಬ್ಬರು ಅವರು ಬರಲಿ ಅಂತ ಆರೈಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಬಡವರ ಪಕ್ಷ, ಕಾಂಗ್ರೆಸ್ ಪಕ್ಷ ಅಂದರೆ ಸರ್ವ ಜನಾಂಗದ ಸರ್ವ ಧರ್ಮಗಳ ಪಕ್ಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ವ ಧರ್ಮದ ನಾಯಕ ಅಂದರೆ ಸಿದ್ದರಾಮಯ್ಯ. ಬಿಜೆಪಿಯವ್ರ ದುರಾಡಳಿತ ನೋಡಿ ಸಾಕಾಗಿದೆ. ಸಿದ್ದರಾಮಯ್ಯವ್ರ ಕಲ್ಯಾಣ ಕೆಲಸ ಭಾಳ ಒಳ್ಳೆಯದಾವೆ. ಹಿಂದೂ 5 ವರ್ಷ ಆಳಿದ್ರಾಗೂ ಚಲೋ ಮಾಡ್ಯಾರ, ಈಗೂ ಚಲೋ ಮಾಡಲಿ ಅಂತ ಹಾರೈಸ್ತೇವೆ ಸರ್. ನಾವು ಮೈಸೂರು ಕೃಷ್ಣರಾಜ ಕ್ಷೇತ್ರದಿಂದ ಬಂದಿದ್ದೀವಿ. ನಾವು ಸಿದ್ದರಾಮಯ್ಯನವರು 2ನೇ ಬಾರಿ ಬಂದುಬಿಟ್ಟಿದ್ದೇನೆ. ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಸಂಭ್ರಮದಲ್ಲಿ ನಾವು ಬೆಳಗ್ಗೆಯಿಂದನೇ ಇಲ್ಲಿಗೆ ಬಂದು ಎಲ್ಲರೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭಾಶಯ ತಿಳಿಸೋಕ್ಕೆ ಅಂದ್ಬಿಟ್ಟಿದ್ದೇನೆ. ಮೈಸೂರಿಂದ ಬಂದಿದ್ದೀವಿ. ನಾವು ಕೃಷ್ಣರಾಜ ಕ್ಷೇತ್ರ ಮೈಸೂರವರು 2ನೇ ಬಾರಿ CM ಆಗ್ತಾ ಇರೋದಕ್ಕೆ ಎಲ್ಲರಿಗೂ ತುಂಬ ಸಂತೋಷ ಆಗಿರುತ್ತೆ. ಕಾಂಗ್ರೆಸ್ ಆಡಳಿತ ನಿಮಗೆ ಒಂದು ಭಾಳ ಇಷ್ಟವಾಗಿದೆ. ತುಂಬ 5 ವರ್ಷ ಅವರು ರಾಜ್ಯಭಾರ ಮಾಡಿರೋದ್ರಿಂದ ಯಾವ ವಿಧವಾದ ಕಪ್ಪು ಚುಕ್ಕೆಯನ್ನು ಬರದೇ ಇದ್ದಂಗೆ ಅವರು ನಡ್ಕೊಂಡಿದ್ದಾರೆ. ಅದನ್ನು ಜನ ಬಯಸ್ತಾ ಇದ್ದಾರೆ ಹಾಗೂ ಪ್ರತಿಯೊಬ್ಬರು ಅವರು ಬರಲಿ ಅಂತ ಆರೈಕೆ ಮಾಡ್ತಾ ಇದ್ದಾರೆ. ಈಗ DK Shivakumar ಅವರು ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಈ ಒಂದು ಸರ್ಕಾರದಲ್ಲಿದ್ದಾರೆ. ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರಿಗೆ ಒಳ್ಳೇದಾಗಲಿ ಸರ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಒಳ್ಳೇದಾಗಲಿ. ಕಾಂಗ್ರೆಸ್ ಪಕ್ಷ ಅಂದರೆ ಸರ್ ಬಡತನದಿಂದ ಕೂಡಿರೋ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದರೆ ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದರೆ ಸರ್ವ ಜನಾಂಗದ ಸರ್ವ ಧರ್ಮಗಳ ಪಕ್ಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ವ ಧರ್ಮದ ನಾಯಕ ಅಂದರೆ ಸಿದ್ದರಾಮಯ್ಯಗೆ ಆ ದೇವರು ಆರೋಗ್ಯ ಆಶೆ ಕೊಟ್ಟು ಒಳ್ಳೇದು ಮಾಡಲಿ. ಹಾಗೂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅವರೇ ಇರಬೇಕು. ಮುಂದಿನ ಈ ರಾಜ್ಯದ ಅಭಿವೃದ್ಧಿಯನ್ನು ಅವರು ಇನ್ನೂ ಎತ್ತರಕ್ಕೆ ತಂದು ಹೋಗ್ತಾರೆ. ನಮಗೆ ನಂಬಿಕೆ ಇದೆ ಸರ್, ವಿಶ್ವಾಸ ಇದೆ. ಮೇಡಮ್, ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದಿದೆ, ಅದ್ರ ಬಗ್ಗೆ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೈಸೂರು ತಾಲೂಕು ಇಲ್ವಲ ಹೋಬಳಿ ಗ್ರಾಮದಿಂದ ಬಂದಿದ್ದೀನಿ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಎಲ್ಲರಿಗೂ ತುಂಬ ಗೌರವ ತಂದು ಕೊಟ್ಟಂಥ ವಿಷಯ. ಆದರೂ ನಮ್ಮ ಬಡ ಮಹಿಳೆಯರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಬಯಸಿದ್ದೀವಿ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಮಹಿಳೆಯರಿಗಾಗಲಿ ಮತ್ತು ನಮ್ಮ ಜನಾಂಗಕ್ಕಾಗಲಿ ತುಂಬ ಒಳ್ಳೆಯದನ್ನು ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಅವರು ಮುಖ್ಯಮಂತ್ರಿ ಆಗಲೇಬೇಕು, ನಮ್ಮ ಮಧ್ಯಮ ವರ್ಗದವ್ರಿಗೆ ಒಳ್ಳೇದು ಮಾಡಲೇಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸಿದ್ದರಾಮಯ್ಯ ಅವ್ರಿಗೆ. ದಯವಿಟ್ಟು ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಬಡ ಮಹಿಳೆಯರು ಮಧ್ಯಮ ವರ್ಗದವ್ರದ್ದು ಏನಿದೆ ಆ ಕೋರಿಕೆಯನ್ನು ಈಡೇರಿಸ್ಕೊಡಿ ಅಂತ ನಾನು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನೀವು ಮುಖ್ಯಮಂತ್ರಿ ಆಗ್ತಾ ಇರೋದು ನಮಗೆ ತುಂಬ ಒಳ್ಳೆಯದು. ನಾವು ಮೈಸೂರು ತಾಲೂಕು ಇಲ್ವಲ ಹೋಬಳಿ ಇಲ್ವಲ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹೆಸರು ಮಾದೇವಮ್ಮ ಅಂತ, ಮಾಜಿ ಅಧ್ಯಕ್ಷರು ಸರ್. 2013 ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಈಗ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ. ಮತ್ತೊಮ್ಮೆ 2ನೇ ಬಾರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇದಕ್ಕೆ ತಮ್ಮ? ನಾವು ಉಡುಪಿಯಿಂದ ಬಂದಿದ್ದೇವೆ. ಅವರು ಮುಖ್ಯಮಂತ್ರಿ ಆಗೋದು ನೋಡಲಿಕ್ಕೆ ನಮಗೆ ತುಂಬ ಖುಷಿ ಇದೆ. ಇದು 5 ವರ್ಷ ಒಳ್ಳೆ ಆಡಳಿತ ಮಾಡಲಿ ಹೇಳಿ ನಾವು ದೇವರ ಹತ್ರ ಪ್ರಯತ್ನ ಮಾಡ್ತೇವೆ. ಇನ್ನು ಒಳ್ಳೆ ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿಯವರಿಗೆಲ್ಲ ಸೇರಿ ಯಾವುದೇ ಗಲಭೆ ಇಲ್ಲದೆ, ಯಾವುದೇ ರೀತಿಯ ಇದು ಇಲ್ಲದೆ ಮಾಡಲಿ ಹೇಳಿ ನಾವು ಶುಭ ಹಾರೈಸ್ತೇವೆ ಸಿದ್ದರಾಮಯ್ಯ ಅವರು. ಸರ್, ಯಾವ ಕ್ಷೇತ್ರದಿಂದ ಬಂದಿದ್ದೀವಿ? ನಾವು ಹುಬ್ಳಿ ಕ್ಷೇತ್ರದಿಂದ. ಈಗ ಸಿದ್ದರಾಮಯ್ಯ ಅವರು 2ನೇ ಸಾರಿ ಮುಖ್ಯಮಂತ್ರಿಯಾಗಿ ಮತ್ತು DK Shivakumar ಅವರು ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಜೋಡತ್ತ ಸರ್ಕಾರ ಒಂದು ರಚನೆಯಾಗಿದೆ. ಈಗ ತಮ್ಮ ಅಭಿಪ್ರಾಯ? ಇಷ್ಟು ದಿವಸ ದುರಾಡಳಿತ ನೋಡಿ, ಬಿಜೆಪಿಯವ್ರ ದುರಾಡಳಿತ ನೋಡಿ ಸಾಕಾಗಿದೆ. ಆದರೆ ಈಗ ಬಹುಮತದಿಂದ ನಮ್ಮ ಸರ್ಕಾರ ರಚನೆ ಮಾಡೋಕ್ಕೆ ಸಿದ್ದರಾಮಯ್ಯವ್ರು ಬಂದಾರೆ. ಸಿದ್ದರಾಮಯ್ಯವ್ರ ಕಲ್ಯಾಣ ಕೆಲಸ ಭಾಳ ಒಳ್ಳೆಯದಾವೆ. ಹಿಂದೂ 5 ವರ್ಷ ಆಳಿದ್ರಾಗೂ ಚಲೋ ಮಾಡ್ಯಾರ, ಈಗೂ ಚಲೋ ಮಾಡಲಿ ಅಂತ ಹಾರೈಸ್ತೇವೆ. ಅದೇ ರೀತಿ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ನಾನು ಅವರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಿದ್ದರಾಮಯ್ಯನವ್ರಿಗೆ ಜಯವಾಗಲಿ. ಸಿದ್ದರಾಮಯ್ಯ ಜೈ. ನಾವು ಧಾರವಾಡ ಕ್ಷೇತ್ರದಿಂದ ಬಂದಿದ್ದೇವೆ. ಹೇಳಿ ಸರ್, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸಿದ್ದರಾಮಯ್ಯವ್ರು ಬಂದದ್ದು ನಮಗೆ ಭಾಳ ಖುಷಿಯಾಗಿದೆ. ಏನು ಅವರು ಎಲ್ಲ ಬಡವರ ಜನರಿಗೆ ಅನ್ನವನ್ನು ನೀಡಿದ್ದಾರೆ. ಈಗ ಕಂಟಿನ್ಯೂ 5 ವರ್ಷ ಇವರೇ ಮಾಡಲಿ ಅಂತೇಳಿ ನಾನು ಕೇಳ್ಕೊತೇನೆ.